ಹಲೋ ಹಲೋ, ನಮಸ್ಕಾರ ಸರ್. ಹಾಂ ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಸರ್. ಹಾಂ, ದಾವಣಗೆರೆಯಿಂದ ಸರ್ ಮಾತಾಡ್ತಾ ಇರೋದು. ಹ್ಞೂ ಸರ್, ಫ್ರೀ ಇದ್ರೆ ಒಂದೊಂದು ಕ್ವಶನ್ ಕೇಳ್ಬೋದು ಸರ್ ನಿಮ್ಮ ಹತ್ರ? ಸರ್, ಈ ಸಿಕ್ಕೆ ಬಿಡ್ತಾರಲ್ಲ ಸರ್, ಏನಕ್ಕೋಸ್ಕರ ಬಿಡ್ತಾರೆ ಸರ್ ಅದು ಸಿಕ್ಕೆ? ಹಲೋ. ತುಂಬಾ ದೊಡ್ಡ ಉತ್ತರ ಕಣ, ಇವಾಗ ಕೇಳ್ತಾ ಇದೀಯಾ? ಹಾಂ ಸರಿ ಸರ್, ಆಯ್ತು ಸರ್, ಓಕೆ ಸರ್. ಯಾವಾಗಾದ್ರೂ ಕೇಳು. ಬಟ್ ಆದ್ರೂ ಹಾಂ ಸರ್, ಸಿಕ್ಕೆ ಬ್ರಹ್ಮರಂಧ್ರ ಅಂತಾರೆ. ಹಾಂ ಸರ್, ನಮ್ಮ ನವರಂಧ್ರಗಳಲ್ಲಿ ಹಾಂ ಸರ್, ಮುಚ್ಚಿಕೊಂಡರೂ ತೆರೆದುಕೊಳ್ಳುವಂತಹ ರಂಧ್ರ ಅದು. ಹಾಂ ಸರ್, ಟೆಂಪ್ರರಿ ಮುಚ್ಚಿರುತ್ತೆ ನಾಭಿ ಮತ್ತೆ ಅದು. ಹಾಂ ಸರ್, ನಾಭಿ ಹುಟ್ಟಿನ ತಾಯಿಯ ಹೊಟ್ಟೆಯಿಂದ ಬರುತ್ತೆ. ಹಾಂ ಸರ್, ಇದು ಸಾವಿಗೂ ಮುನ್ನ ದೇಹ ತೊರೆಯುವಂತಹ ರಂಧ್ರ ಅದು. ಹಾಂ ಸರ್, ಅದು ತುಂಬಾ ಸೂಕ್ಷ್ಮ ರಂಧ್ರ. ಹಾಂ ಸರ್, ಅದನ್ನ ಕಾಪಾಡಲು ದೇವರು ಕೂದಲು ಕೊಟ್ಟಿದ್ದಾರೆ. ಹಾಂ ಸರ್, ಆ ಜಾಗದಲ್ಲಿ ಯಾವಾಗ್ಲೂ ಕೂದಲು ಇರಬೇಕು ಅಂತಾನೆ ದೇವರು ಕೂದಲು ಕೊಟ್ಟಿದ್ದಾರೆ. ಹಾಂ ಸರ್, ಆ ಜಾಗದಲ್ಲಿ ಗೋವಿನ ಪಾದದಷ್ಟು ಹಾಂ ಸರ್, ಶಿಕೆಯನ್ನ ಅಗಲ ಮಾಡಿ ಇಟ್ರೆ ತುಂಬಾ ಒಳ್ಳೇದು. ಹಾಂ ಸರ್, ತೆಂಗಿನ ಕಾಯಿಗೆ ಹೇಗೆ ಜುಟ್ಟು ಕೊಟ್ಟಿದ್ದಾರೋ ಆ ಜುಟ್ಟಿನ ಕೆಳಗಡೆ ಮೂರು ರಂಧ್ರಗಳಿರುತ್ತೆ. ಹಾಂ ಸರ್, ಹಾಗೆ ನಮಗೂ ತಲೆಯ ಮೇಲೆ ಮೂರು ರಂಧ್ರಗಳಿರುತ್ತೆ. ಅದು ಸೃಷ್ಟಿ ಸ್ಥಿತಿ ಲಯಗಳು, ಸತ್ ರಜಸ್ತಮಗಳು. ಹಾಂ ಸರ್, ಆ ರಂಧ್ರಗಳ ವಿಶೇಷತೆ ಜುಟ್ಟು ಹೇಗೆ ದೇವರು ತೆಂಗಿನಕಾಯಿಗೆ ಕೊಟ್ಟು ಮುಚ್ಚಿದ್ದಾರೆ, ಹಾಗೆ ನಾವು ಶಿಕೆಯನ್ನ ದೇವರು ಕೊಟ್ಟದ್ದನ್ನ ತೆಗೆಯದೆ ಮುಚ್ಚಬೇಕು ಅನ್ನೋ ಉದ್ದೇಶದಿಂದ ಅದು. ಅದಕ್ಕೆ ಜಾತಿ ಮತ ಕುಲ ಭೇದಗಳಿಲ್ಲ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪಂಗಡಕ್ಕೆ ಸೇರಿದವರು ಜುಟ್ಟು ಬಿಡುತ್ತಾರೆ. ಅದಕ್ಕೆ ಇಂಥವರೇ ಬಿಡಬೇಕು ಅಂತೇನಿಲ್ಲ. ಮನುಷ್ಯರಾದವ್ರು ಯಾರು ಬೇಕಾದ್ರೂ ಬಿಟ್ರೆ ತುಂಬಾ ಒಳ್ಳೇದು. ಚಿಕೆಯನ್ನ ಯಾರಾದ್ರೂ ಬಿಡಬಹುದು ಸರ್. ಅಷ್ಟೇ ಕಣ. ಹಾ ಸರಿ ಸರ್, ಥ್ಯಾಂಕ್ ಯು.